ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಸಂಜೆ 6 ಗಂಟೆಯಿಂದ ನಾನು ಶುರು ಮಾಡ್ತಾಯಿದ್ದೀನಿ. ನಾಳೆವರೆಗೂ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಆದಷ್ಟು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನನ್ನ ವಾರ್ಡ್ರೋಬ್ ಕ್ಲೀನಿಂಗ್ ನೋಡಿ, ಎಷ್ಟೊಂದಿದೆ. ಮುಗೀತಾನೇ ಇಲ್ಲ, ಯಾವಾಗ ಮುಗಿಯುತ್ತೆ ಅಂತಲೂ ಗೊತ್ತಿಲ್ಲ. ಅದರಲ್ಲೂ ನನಗೆ ಟೈಮ್ ಇದ್ದಾಗ ಮನೆ ಕೆಲಸ ಎಲ್ಲ ಮಾಡಿ ಬಿಡುವಿನ ಟೈಮಲ್ಲಿ ಈ ಕೆಲಸನ ನಾನು ಸ್ವಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಒಂದೇ ದಿವಸ ಕ್ಲೀನ್ ಮಾಡೋಕ್ಕಾಗಲ್ಲ, ಅಡುಗೆ ಕೆಲಸ ಇರುತ್ತೆ, ಹುಡುಗರಿಗೆ ಓದಿಸ್ಬೇಕು, ಚೋಟಕ್ಕೆ ತಿನ್ನಿಸ್ಬೇಕು. ಸೊ ಆ ಮಧ್ಯದಲ್ಲಿ ಇದು ಒಂದು ಇಟ್ಕೊಂಡು ದಿನ ಸ್ವಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಾನು ನೀವು ಹೀಗೇನಾ ಅಥವಾ ನೀವೆಲ್ಲ ಬೇಗ ಬೇಗ ಮಾಡ್ತೀರಾ? ನನಗೂ ಸ್ವಲ್ಪ ಕಮೆಂಟಲ್ಲಿ ಹೇಳ್ಬೋದಲ್ವಾ? ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸಿದ್ದೆ ನನ್ನ ತಂಗಿ ಬ್ಲೌಸ್ನ ಸ್ಟಿಚಿಂಗ್ ಕೊಟ್ಟಿದ್ಲು, ಅದು ಹೊಲ್ದು ಆಗಿದೆಯಂತೆ, ಸ್ಟಿಚಿಂಗ್ ಎಲ್ಲ ಆಗಿದೆ, ಬಂದು ತಾಂಡೋಗಿ ಮೇಡಮ್ ಅಂತ ಫೋನ್ ಮಾಡಿದ್ರು ಅವರು. ಹಾಗಾಗಿ ಅಲ್ಲಿಗೂ ಕೂಡ ಹೋಗಿ ಬರಬೇಕಿತ್ತು. ನಮ್ಮ ಚೋಟನ ಟ್ಯೂಷನಿಂದ ಕರ್ಕೊಂಡು ಹೋಗೋದ ಅಥವಾ ಬರಬೇಕಾ ಕರ್ಕೊಂಬರೋದ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಲ್ಲಿಂದ ಕರ್ಕೊಂಡೇ ಬಂದ್ಬಿಡೋಣ ಅಂತ ಯೋಚನೆ ಮಾಡಿ ನಾನು ಎಲ್ಲ ಬೇಗ ಬೇಗ ಮರ್ಚಿಡ್ತಾ ಇದ್ದೆ. ಕೊನೆಗೂ ಮರ್ಚಿಟ್ಬಿಟ್ಟೆ ಒನ್ ಅವರ್ ಒಳಗಡೆ. ಅಂತೂ ಇಂತೂ ಈ ಫುಲ್ಲು ಈ ಸೈಡಲ್ಲಿರೋ ವಾರ್ಡ್ರೋಬ್ನ ಎಲ್ಲ ಮರ್ಚಿದಾಯಿತು. ಮತ್ತೆ ಇನ್ನು ಒಂದು ವಾರಕ್ಕೆ ಹಂಗೆ ಅಳ್ದಿರುತ್ತೆ ನಮ್ಮ ಮನೆಯಲ್ಲಿ. ಸೊ ನಾನು ಅದಕ್ಕೆ ಒಂದು 3 ತಿಂಗಳಿಗೊಂದ್ಸರಿ ಇಲ್ಲ 6 ತಿಂಗಳಿಗೊಂದ್ಸರಿ ಮಾತ್ರನೇ ನಾನು ಜೋಡಿಸೋದು. ಎಷ್ಟು ದಿವಸ ಆಗಿತ್ತು? ಒಂದು 4 ಮಂತ್ಸ್ ಆಗಿತ್ತು ನಾನೆಲ್ಲ ಜೋಡಿಸಿ. ಇವಾಗ ಮತ್ತೆ ಜೋಡಿಸ್ತಾ ಇದ್ದೀನಿ. ಇವಾಗ ಎಷ್ಟು ನೀಟಾಗಿದೆ ಮತ್ತೆ ನೋಡಿ, ಇನ್ನು ಸ್ವಲ್ಪ ಚೆಂದ ತೋರಿಸ್ತೀನಿ ಹೇಗೆ ಮಾಡಿರ್ತಾರೆ ನಮ್ಮ ಹುಡುಗರು ಅಂತ. ಓಕೆ ಫ್ರೆಂಡ್ಸ್, ಇವತ್ತಿದ್ದು ಇಲ್ಲಿಗೆಲ್ಲ ಮುಗೀತು, ಸ್ವಲ್ಪ ಸಮಾಧಾನ. ಇನ್ನು ಆ ಕಡೆ ಸೈಡ್ ಅಂತ ಇನ್ನು ಮುಟ್ಟಿಲ್ಲ, ಏಕೆಂದರೆ ಬೇಕಿಲ್ದಲ್ಲ ಇರೋದು ಸ್ವಲ್ಪ ಜಾಸ್ತಿ ಇದ್ದಾವೆ. ಅದನ್ನೆಲ್ಲ ನಮ್ಮ ಪತಿಯವರು ಬಂದಾಗ ಬೆಳೆದಲ್ಲ ಇರೋದನ್ನೆಲ್ಲ ತೆಗ್ದಿಕ್ಬೇಕು, ಬೇಕಾಗಿರೋದು ಮಾತ್ರ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಎಷ್ಟು ವೇಸ್ಟ್ ಇರುತ್ತೆ ಮನೆಯಲ್ಲಿ ನಮಗೆ ಗೊತ್ತೇ ಇರಲ್ಲ, ಎಲ್ಲ ತುಂಬಿಕೊಂಡೇ ಇರ್ತೀವಿ. ನನಗೆ ಬೇಕಿಲ್ದಲ್ಲ ಇರೋ ಸೀರೆಗಳು ಚೆನ್ನಾಗೇ ಇರುತ್ತೆ, ನಾನು ನೋಡೋದೇ ಅಪರೂಪ ಚೆನ್ನಾಗಿರುತ್ತೆ. ಸೊ ಯಾರೋ ಬರ್ತಾರೆ ಇಲ್ಲಿ ಬಟ್ಟೆ ಒಗೆಯೋದಕ್ಕೆ, ಅವ್ರಿಗೆ ಕೊಡೋಣ ಅಂತ ಸ್ವಲ್ಪ ಎತ್ತಿಕ್ಕಿದ್ದೀನಿ. ಮತ್ತು ಇನ್ನು ತುಂಬ ಚೆನ್ನಾಗಿರೋ ಸೀರೆಗಳನ್ನೆಲ್ಲ ನಾನು ನಮ್ಮ ಅಮ್ಮಂಗೆ ಕೊಟ್ಬಿಡ್ತೀನಿ. ನನ್ನ ಹೇಳ್ಬೇಕಂದ್ರೆ ನಾನು ಸೀರೆಗಳು ಜಾಸ್ತಿ ಉಡೋದೇ ಇಲ್ಲ, ಸುಮಾರು 10 ವರ್ಷ 12 ವರ್ಷ ತೊಗೊಂಡಾಗಿದೆ ಆ ಸೀರೆಗಳು. ತೊಗೊಂಡು 10-12 ವರ್ಷ ಆಗಿದೆ, 3-4 ಸೀರೆ ಉಟ್ಟಿದ್ದೀನಿ ನಾನು ಅಷ್ಟೇ. ಅದನ್ನೆಲ್ಲ ನಮ್ಮ ಅಮ್ಮಂಗೆ ಕೊಡೋಣ ಅಂದ್ಕೊಂಡಿದ್ದೀನಿ. ಈಗ ಇಷ್ಟ ಆಗಿದೆ ಫ್ರೆಂಡ್ಸ್ ಇವತ್ತಿಗೆ, ಅದು ಈಗ ಸಂಜೆ 1 ಅವರಿಂದ ಕೂತಿದ್ದಕ್ಕೆ. ಈ ಅಂಗಡಿಗೆ ನಾವು ಸ್ಟಿಚಿಂಗ್ನ ಕೊಟ್ಟಿದ್ದು ಮೊನ್ನೆ. ಇವರು ತುಂಬ ಚೆನ್ನಾಗಿ ಹೊಲಿತಾರೆ ಬ್ಲೌಸ್ಗಳು, ಫಿಟ್ಟಿಂಗ್ ಅಂತೂ ಪಕ್ಕಾ ಇರುತ್ತೆ ಫ್ರೆಂಡ್ಸ್. ನೀವು ಕೂಡ ಬಂದು ಇವ್ರಿಗೆ ಸ್ಟಿಚಿಂಗ್ನ ಕೊಡ್ಬೋದು. ಮತ್ತು ಡಿಸೈನ್ ವರ್ಕ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ, ಸ್ವಲ್ಪ ನಿಧಾನ ಮಾಡ್ತಾರೆ ಕೊಡೋದು. ಅವಾಗವಾಗ ಫೋನ್ ಮಾಡ್ತಾಯಿದ್ರೆ ನೆನಪಿಟ್ಕೊಂಡು ಬೇಗ ಹೊಲ್ಕೊಡ್ತಾರೆ. ಆದರೆ ತುಂಬ ಜಾಸ್ತಿ ಇರುತ್ತಲ್ವಾ, ಇವ್ರಿಗೂ ಕೂಡ ಸ್ಟಿಚಿಂಗ್ಗೆ ಜಾಸ್ತಿ ಬ್ಲೌಸ್ಗಳು ಸ್ಟಿಚಿಂಗ್ಸ್ ಎಲ್ಲ ಜಾಸ್ತಿನೇ ಇರುತ್ತೆ ಇವ್ರಿಗೆ ಪಾಪ. ಅಂಥದ್ರಲ್ಲೂ ಕೂಡ ನಮಗೆ ಮಾಡಿಕೊಡ್ತಾರೆ, ಇಬ್ಬರು ಟೈಲರ್ ಇದ್ದಾರೆ, ಟೈಲರ್ಗಳು ಇಬ್ಬರು ಚೆನ್ನಾಗಿ ಹೊಲ್ಕೊಡ್ತಾರೆ. ನನ್ನ ತಂಗಿ 3 ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ಲು. ಈ ಬ್ಲೌಸ್ ಪಿಂಕ್ ಕಲರ್ ಬ್ಲೌಸ್ಗೆ ನನ್ನ ತಂಗಿ ಒಂದು ಫೋಟೋ ಕಳಿಸಿದ್ಲು ನನಗೆ, ಅವ್ರಿಗೆ ಕಳಿಸೋದೇ ಮರ್ತುಬಿಟ್ಟಿದೆ, ಬಟ್ ಅದೇ ಥರನೇ ಸೇಮ್ ಹೊಲ್ದಿದ್ದಾರೆ. ಅದನ್ನು ನೋಡಿ ನನಗೆ ಖುಷಿ ಆಯಿತು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನನ್ನ ತಂಗಿ ಕಳಿಸಿದ ಫೋಟೋ ನಿಮಗೆ ಕಳಿಸ್ಲಿಲ್ಲ, ಅದೇ ಥರ ಹೊಲ್ದಿದ್ದೀರಾ, ಚೆನ್ನಾಗಿ ಹೊಲ್ದಿದ್ದೀರಾ, ಆದರೆ ಲೇಟಾಗಿ ಕೊಡ್ತೀರಾ, ಸ್ವಲ್ಪ ಬೇಗ ಕೊಡಿ ಅಂತ ಹೇಳ್ತಾ ಇದ್ದೆ. ನೋಡಿರಿ, ಈ ಹುಡುಗನೇ ಅಂತೆ ಹೊಲಿಯೋದು, ಇಷ್ಟು ಚಿಕ್ಕ ವಯಸ್ಸು ಹುಡುಗ ತುಂಬ ಚೆನ್ನಾಗಿ ಹೊಲಿತಾನೆ. ಇದು ಶುಕ್ರವಾರದ ವ್ಲಾಗ್, ಇದು ತುಳಸಿ ಹಬ್ಬಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಾನು. ತುಳಸಿ ಹಬ್ಬನ ನಾನು ವರ್ಷ ವರ್ಷವೂ ಸಿಂಪಲ್ಲಾಗಿ ತುಳಸಿ ಗಿಡದ ಹತ್ರ ಮಾಮೂಲಿ ಪೂಜೆ ಥರ ಪೂಜೆ ಹೇಗೆ ಮಾಡ್ತೀವೋ ಹಾಗೆ ಮಾಡಿ, ಸ್ವಲ್ಪ ಹೂವು ಜಾಸ್ತಿ ಆಗ್ತಾಯಿದೆ, ಸ್ವಲ್ಪ ಎಕ್ಸ್ಟ್ರಾ ಪೂಜೆ ಮಾಡ್ತಿದ್ದೆ ಅಷ್ಟೇ ವರ್ಷ ವರ್ಷ. ನಮ್ಮಮ್ಮ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ತುಳಸಿ ಹಬ್ಬನ. ಅದಕ್ಕೆ ಹೆಸರುಬೇಳೆ, ಪಾಯಸ, ಚಿತ್ರಾನ್ನ ಆ ಥರ ಎಲ್ಲ ಈ ವರ್ಣಾಶಿ ಹಬ್ಬಕ್ಕೆ ಮಾಡ್ತಾರಲ್ಲ ಸೇಮ್ ಅದೇ ರೀತಿ ನಮ್ಮಮ್ಮ ಮಾಡ್ತಾರೆ, ಆದರೆ ನಾನು ಮಾತ್ರ ಸಿಂಪಲಾಗಿ ಮಾಡ್ತಿದ್ದೆ ಅಷ್ಟೇ. ಆದರೆ ಇದ್ದಕ್ಕಿದ್ದಾಗೆ ನನಗೆ ಯಾಕೋ ಗೊತ್ತಿಲ್ಲ, ನನ್ನದು ಸ್ನಾನ ಪೂಜೆ ಎಲ್ಲ ಆದಮೇಲೆ ಇಲ್ಲ ಸ್ವಲ್ಪ ಮಾಡೋಣ ಏನಾದರೂ ಎಡೆಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಪಾಯಸ ಮಾಡ್ಕೊಂಡೆ.
ಮಾಡಿದೆ. ಎಲ್ಲ ಮಾಡಿ ಸಂಜೆನೇ ಅಲ್ವಾ ಎಲ್ಲರೂ ಈ ತುಳಸಿ ಹಬ್ಬನ ಪೂಜೆ ಮಾಡೋದು, ಹಂಗಾಗಿ ಸಂಜೆ ಮಾಡೋಣ ಅಂತ ಅಂದ್ಕೊಂಡು ನಮ್ಮ ಪತಿಯವರು ಬಂದರು ನನ್ನ ಪೂಜೆ ಮಾಡೋ ಟೈಮ್ಗೆ. ಅವರು ಕೂಡ ನನಗೆಲ್ಲ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಎಳ್ಳಿ ಅದು ಏನು ಹೇಳ್ತಾರೆ ಹೆಸರು ನನಗೆ ಅಷ್ಟು ಗೊತ್ತಾಗ್ತಿಲ್ಲ, ಮರ್ತೋಯ್ತು ನನಗೆ. ಅದು ನೆಲ್ಲಿಕಾಯಿನ ಎಳ್ಳಿಕಾಯಿನ ಏನೋ ಹೇಳ್ತಾರೆ ಅದು, ಕಾಯಿ ಗೊತ್ತಿಲ್ಲ. ಅದರದ್ದೆಲ್ಲ ಅದು ತುಪ್ಪದ ಬತ್ತಿನ ಅದರೊಳಗಡೆ ಹಚ್ಚೋದಕ್ಕೆ ಎಲ್ಲ ನಮ್ಮ ಪತಿಯವರು ರೆಡಿ ಮಾಡಿಕೊಡ್ತಾಯಿದ್ರು. ನಮ್ಮ ಹುಡುಗರು ಇಬ್ಬರೂ ಟ್ಯೂಷನ್ಗೆ ಹೋಗಿದ್ರು, ಹಂಗಾಗಿ ನಾವಿಬ್ಬರು ಪೂಜೆ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಒಂದೇ ಸರಿ ತಟ್ಟೆಗೆ ಎಲ್ಲ ಜೋಡಿಸ್ಕೊಂತ ಇದ್ದೆ ನಾನು. ಎಡೆಗೆ ಮಾಡಿರೋ ಪಾಯಸ, ಬಾಳೆಹಣ್ಣು, ಎಲ್ಲ ಪ್ರತಿಯೊಂದು ಹೂವು, ಗೆಜ್ಜುಬತ್ತಿ ಎಲ್ಲನೂ ಒಂದೇ ತಟ್ಟೆಗಿಟ್ಕೊಂಡು ಆಚೆ ಹೋಗಿ ಪೂಜೆ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಇಬ್ರೂ. ಸಣ್ಣದಾಗಿ ಮಳೆ ಶುರು ಆಗ್ತಿತ್ತು. ಸದ್ಯ ಮಳೆ ಬರೆದಿದ್ರೆ ಸಾಕಪ್ಪ ಪೂಜೆ ಮಾಡೋದ್ರೊಳಗಡೆ, ಪೂಜೆ ಮಾಡೋ ಅಷ್ಟರಲ್ಲಿ ಮಳೆ ಬರಬಾರ್ದು, ಆಮೇಲೆ ಬೇಕಾದ್ರೆ ಬರಲಿ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಒಂದೇ ಸರಿ ನಾನು ನಮ್ಮ ಪತಿಯವರು. ಆದರೆ ಈ ಸರಿ ಇಷ್ಟು ವರ್ಷವೂ ನಾನು ಮಾಡಿರಲಿಲ್ಲ ಈ ಥರ, ಆದರೆ ಸಿಂಪಲಾಗಿ ಮಾಡಿದ್ದೆ. ಆದರೆ ಈ ಸರಿ ನಾವು ಮಾಡಿದಂಥ ತುಳಸಿ ಹಬ್ಬ ನಾನು ನಮ್ಮ ಪತಿಯವರಿಬ್ಬರು ಸೇರಿಕೊಂಡು ಮಾಡಿದ್ವಿ. ಅದು ಯಾಕೋ ಒಂಥರ ತುಂಬ ಸಮಾಧಾನ ಅನ್ನಿಸ್ತು ನನ್ನ ಮನಸ್ಸಿಗೆ. ನೀವು ನೋಡಿ ಹೇಗೆ ಮಾಡಿದ್ದೀನಿ ಅಂತ. ಎಲ್ಲರೂ ಇನ್ನೂ ಚೆನ್ನಾಗಿ ಮಾಡ್ತಾರೆ, ಬಟ್ ನಾನು ಸಿಂಪಲಾಗೇ ಮಾಡಿದ್ದೀನಿ. ಆದರೂ ಯಾಕೋ ಈ ವರ್ಷ ತುಂಬಾ ನೆಮ್ಮದಿ ಕೊಡಿಸ್ತು, ಒಂಥರ ಖುಷಿ ಅನ್ನಿಸ್ತು ನನ್ನ ಮನಸ್ಸಿಗೆ.
ನಾವು ಎಲ್ಲ ಪೂಜೆನ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಅಂತ ಬಂದಾಗ ಸ್ವಲ್ಪ ಬೆಳಕಿತ್ತು, ಒಂದು 5:45 ನಾವು ಪೂಜೆ ಮಾಡೋ ಅಷ್ಟರಲ್ಲಿ ಸುಮಾರು 1.25 ಗಂಟೆ ಆಯಿತು, 1.25 ಗಂಟೆ ಅರ್ಧ ಗಂಟೆ ಆಯಿತು ಅಂದ್ಕೋತೀನಿ. ಎಷ್ಟು ಬೇಗ ಕತ್ತಲೆ ಆಗುತ್ತೆ ಅಲ್ವಾ, ಇವಾಗಂತೂ 5:45 6 ಗಂಟೆ ಅಷ್ಟರಲ್ಲೆಲ್ಲ ಕತ್ತಲೆ ಆಗೋ ಹೋಗ್ಬಿಡುತ್ತೆ ಆಗ್ಬಿಡುತ್ತೆ ಬೇಗ. ಅಷ್ಟರಲ್ಲಿ ಕತ್ತಲೆ ಆಗೇ ಹೋಯಿತು. ನಾನು ವಿಡಿಯೋ ಮಾಡಿರೋದು ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊತೀನಿ, ಯಾಕೆಂದರೆ ಕತ್ತಲೆ ಆಯ್ತಲ್ವಾ. ಹಂಗಾಗಿ ನಮ್ಮ ಚೋಟುನು ತೇಜುನು ಪಟಾಕಿನ ಸ್ವಲ್ಪ ಉಳಿಸ್ಕೊಂಡಿದ್ರು, ತುಳಸಿ ಹಬ್ಬದ ದಿವಸ ಸ್ವಲ್ಪ ಹೊಡೆಯೋಣ ಅಂಥೇಳಿ ಅವರು ಟ್ಯೂಷನ್ಗೆ ಹೋಗಿದ್ರು. ಅವರು ಟ್ಯೂಷನಿಂದ ಬರೋ ಅಷ್ಟರಲ್ಲಿ ನಾನು ನಮ್ಮ ಪತಿಯವರಿಬ್ಬರೂ ತುಳಸಿ ಪೂಜೆ ಎಲ್ಲ ಮುಗಿಸಿದ್ವಿ. ಬಂದ ತಕ್ಷಣ ನಮ್ಮ ಚೋಟಿಗೆ ನೆನಪಾಯಿತು, ತುಳಸಿ ಹಬ್ಬದಲ್ಲಿ ಪಟಾಕಿ ಹೊಡೆಯುವಂತೆ ಅಂತ ನಮ್ಮಮ್ಮ ಹೇಳಿದ್ರಲ್ಲ, ಹೊಡೆದು ಬಿಡೋಣ ಅಂತ ಅವನು ಅವ್ರ ಅಣ್ಣ ಇಬ್ಬರು ಮಾತಾಡಿಕೊಂಡು ಮತ್ತೆ ಪರ್ಮಿಷನ್ ಕೇಳಬೇಕಲ್ಲ ನನ್ನ ಹತ್ರ ಬಂದು ನಮ್ಮ ಚೋಟು ಅಮ್ಮ ಪಟಾಕಿ ಹೊಡಿತೀವಿ ಅಂದ. ಸರಿಯಪ್ಪ ಆಯಿತು, ಹೊಡ್ಕೋ ಹೋಗಿ ಇರೋದನ್ನೆಲ್ಲ ಫುಲ್ ಮುಗಿಸ್ಬಿಡಿ, ಆಮೇಲೆ ನಿಮಗೂ ಸಮಾಧಾನ ಇರಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಬಿಟ್ಟೆ ಹೊಡೆದ್ರು. ಸೊ ಸ್ವಲ್ಪ ಇತ್ತು ಅಷ್ಟೇ, ಸುರ್ಬತ್ತಿ ಆ ಥರ ಮಕ್ಕಳು ಹೊಡೆಯೋ ಅಂಥದ್ದಿತ್ತು, ಅದನ್ನೆಲ್ಲ ಮುಗಿಸಿದ್ರು. ಮುಗಿಸಿದ ತಕ್ಷಣ ಅವ್ರಿಗೊಂಥರ ನೆಮ್ಮದಿ, ಓ ಈ ವರ್ಷದಿಷ್ಟೇ ಅಂತ ಅಂದ್ಬಿಟ್ಟು. ಆದ್ರೂ ಆ ಕಡೆ ಈ ಕಡೆ ಎಲ್ಲಾದರೂ ಒಂದು ಸ್ವಲ್ಪ ಡಮ್ ಡಮ್ ಅಂತ ಸೌಂಡ್ ಕೇಳಿದಾಗ ನಮ್ಮ ಚೋಟು, ಅಮ್ಮ ಅಲ್ಲೆಲ್ಲೋ ಪಟಾಕಿ ಸೌಂಡ್ ಬರ್ತಾ ಇದೆ, ನಾವು ತರೋಣ ಪಟಾಕಿ ಅಂತ ಅಂತಾನೆ. ಅವನಿಗೆ ಏನೋ ಒಂಥರ ಖುಷಿ ನಮ್ಮ ಚೋಟಿಗೆ, ನಮ್ಮ ತೇಜನೂ ಖುಷಿ. ಅವನು ಎಲ್ಲ ಪಟಾಕಿ ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಅವತ್ತೇ ಹೊಡೆದು ಮುಗಿಸ್ಬಿಟ್ಟಿದ್ದ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗಿಷ್ಟ ಆಗಿದ್ರೆ, ನಮ್ಮ ತುಳಸಿ ಹಬ್ಬ ಪೂಜೆ ಮಾಡಿರೋದು ಎಲ್ಲನೂ ನಿಮಗಿಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆವಾಗ ನಾನು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ಸೇರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.